South India. I would propose Dr. Yunus to be given MLC, and there is one involved in fighting for the justice of the children. Schools, I know in some of the Christian schools, if a woman is given that chairman position, definitely they can stand for that motherly love, and they can take care of the children's rights also. ನೀವು ಕ್ರೈಸ್ತರು, ಕ್ರೈಸ್ತರಲ್ಲಿ ಎಲ್ಲರೂ ಸಮ, ಇಲ್ಲಿ ಜಾತಿ ಇಲ್ಲ, ಭೇದ ಇಲ್ಲ, ಯಾವುದೂ ಇಲ್ಲ, ನಾವೆಲ್ಲ ಸಮ. ಮತ್ತೆ ಇವತ್ತು ನಾನು ನಮ್ಮ ದಲಿತರು ಈ ಜನರು ಒಳ್ಳೇದು ಮಾಡ್ಬೇಕಂತ ನಾನು ಜನ ನನ್ನ ಮುಂದೆ ಹಾಕಿದ್ದಾರೆ, ನಾನು ಅದಕ್ಕೆ ಏನು ಮಾತಾಡ್ತೀನಿ. ಅವರು ಷರತ್ತುಗಳಿಗೆ ಬದ್ಧನಾಗಿ ಮತ್ತೆ ಅವರ ಬ್ಲೆಸ್ಸಿಂಗ್ ತಗೊಂಡು ಮುಂದೆ ಬಂದಿದ್ದೀನಿ. ಮತ್ತೆ ನಮ್ಮ ಆರ್ಚ್ ಬಿಷಪ್ ಲೆಟ್ರು, ಆರ್ಚ್ ಬಿಷಪ್ ಪೀಟರ್ ಮಚಾಡ ಅವರು ಮತ್ತೆ ರಾಹುಲ್ ಗಾಂಧೀಜಿಗೆ ಲೆಟರ್ ಬರೆದಿದ್ದಾರೆ, ಮತ್ತೆ ಅದನ್ನು ಪೋಸ್ಟಿಂಗ್ ಕೂಡ ಮಾಡಿದ್ದಾರೆ. ಸದ್ಯದಲ್ಲೇ ಅವ್ರನ್ನ ಹೋಗಿ ನಾವು ಭೇಟಿ ಆಗ್ತೀವಿ. ಅದಾದಮೇಲೆ ಪರಮೇಶ್ವರ್ ಸಾಹೇಬ್ರ ಹತ್ರ ಮಾತಾಡಿದ್ದಾರೆ, ಅವ್ರಿಗೂ ಲೆಟ್ರು ಸಹ ಕೊಟ್ಟಿದ್ದೀವಿ ಆರ್ಚ್ ಡಯಾಸಿಸಿಂದ. ದಿನೇಶ್ ಗುಂಡೂರಾವ್ ಸಾಹೇಬ್ರು ಕೊಟ್ಟಿದ್ದಾರೆ ಆಲ್ರೆಡಿ, ಅವ್ರ ಹತ್ರ ಮಾತ್ರ ಎಲ್ಲ ಗಣ್ಯ ರಾಜ್ಯದ ಎಲ್ಲ ಗಣ್ಯ ಮತ್ತು ಪ್ರಮುಖ ವ್ಯಕ್ತಿಗಳಿಗೆ ಲೆಟ್ರನ್ನು ಬಿಷಪ್ ಸಾಹೇಬ್ರು ತರಿಸಿದ್ದಾರೆ. ಇದಾದಮೇಲೆ ನಮ್ಮ ದಲಿತ ಕ್ರೈಸ್ತರಿಗೆ ನನ್ನ ಕೈಯಲ್ಲಿ ಏನು ಸಹಾಯ ಆಗ್ತದೋ, ನನ್ನ ಜೀವನವನ್ನು ಪಣವಿಟ್ಟು ಅವರಿಗೆ ನಾನು ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ನನಗೆ ಪೊಸಿಷನ್ ಸಿಕ್ಕಿದರೆ ನಾನು ಆ ಹುದ್ದೆಯನ್ನು ತಗೊಂಡು ಎಲ್ಲರಿಗೂ ವರ್ಕ್ ಮಾಡ್ತೀನಿ ಅಂತ ಮಾಧ್ಯಮ ಮಿತ್ರರ ಮೂಲಕ ನಾನು ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಬಂದಿರುವ ಎಲ್ಲ ನಮ್ಮ ಕ್ರೈಸ್ತ ಮುಖಂಡರಿಗೆ ಎಲ್ಲರಿಗೂ ನನ್ನ ಹೃಪೋದಕ ಧನ್ಯವಾದಗಳನ್ನು ತಿಳಿಸ್ಕೊತೀನಿ. ಗಿವಿಂಗ್ ಎ ಪೊಸಿಷನ್ ಸೋ ದಟ್ ದೇ ಕ್ಯಾನ್ ಬ್ರೈನ್ ದ ಪೀಪಲ್. As such, it is high time that we need to come out, and we wanted to express our feelings that Christian minorities are oppressed in this country and they are not given enough opportunities where they can serve and they can build their communities. As such, ದಲಿತಾದ್ರೂ ಕ್ರೈಸ್ತರಾದರೂ ದಲಿತರಿಗೆ ಕೊಡಬೇಕಾದ ಸವಲತ್ತುಗಳು ಕೊಡಬೇಕು, ಅದು ನಾವು ದಲಿತ ಕ್ರೈಸ್ತರಾಗಿ ಕೇಳ್ಕೊಳ್ತಾ ಇದ್ದೇವೆ. ಮನವಿ ಮಾಡ್ಕೊತೀನಿ, ಮತ್ತೆ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ನಾನು ಮನವಿ ಮಾಡ್ಕೊತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಕಲ್ಚರ್ ಅಲ್ಲಿ ಇದೆ, ಇದುವರೆಗೂ ಎಲ್ಲರಿಗೂ ಸಿಕ್ಕಿದೆ, ನಮ್ಮ ಕ್ರಿಶ್ಚಿಯನಿಟಿಗೆ ಸಿಕ್ಕಿಲ್ಲ ಅಂತ ಒಂದು ಕೋರಿಕೆ ಇಡ್ತಾ ಇದ್ದೀರಿ, ಅದನ್ನ ನೆರವೇರಿಸಿ ಕೊಡಿ ಅಂತ ಸರ್ಕಾರದಲ್ಲಿ ನಾನು ಕೋರಿಕೆ ನೆರವೇರಿಸಿ ಕೊಡಿ ಅಂತ ಕೇಳ್ತಾ ಇರೋದು. ರಾಜಕೀಯ ವ್ಯಕ್ತಿಗಳಿಗೂ ನಾವು ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ, ನಮಗೆ ಸವಲತ್ತು ಕೊಡಿ, ನಮಗೆ ಅಧಿಕಾರ ಕೊಡಿ, ನಮ್ಮ ಜನಗಳ ರಕ್ಷಣೆ ಮಾಡೋದಕ್ಕೆ ನಮ್ಮ ದಲಿತ ನಾಯಕರುಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಡ್ತಾ ಇದ್ದೇವೆ. ಎಮ್ ಎಲ್ ಸಿ ಆಗಿರೋರೆಲ್ಲ ನಮ್ಮ ಕ್ರೈಸ್ತರಾದರೂ ಬೇರೆ ಪ್ರಾಂತ್ಯಗಳಿಂದ ಬಂದಿದ್ದಾರೆ, ಕರಾವಳಿ ಪ್ರದೇಶ ನಿಮಗೆ ಗೊತ್ತಿರಬೇಕು, ಹಾಗೂ ಕೇರಳ ಮೂಲದ ಎಲ್ಲ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರಲ್ಲೇ ಅಧಿಕವಾಗಿ ನಾಯಕರುಗಳಿದ್ದಾರೆ, ಕೊಡ್ತಾ ಇಲ್ಲ. ದಲಿತ ನಾಯಕರು ಅನೇಕ ಪಕ್ಷಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಅವರಲ್ಲಿ ಆಯ್ಕೆ ಮಾಡಿ ಈಗ ಮುಂಚೂಣಿಯಲ್ಲಿರುವ ನಮ್ಮ ಯೂನಸ್ ಅವರಿಗೆ ಎಮ್ ಎಲ್ ಸಿ ಕೊಡಬೇಕಾಗಿ ನಾವು ಕಳಕಳಿಯ ಮನವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಕ್ಷೇತ್ರದಿಂದ ನಾನು ಇಂಡಿಪೆಂಡೆಂಟ್ ಆಗಿ ಎಮ್ ಎಲ್ ಎ ಕಂಟೆಸ್ಟ್ ಮಾಡಿದೆ, ಮತ್ತು ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಬ್ಯಾಂಗ್ಳೂರ್ಗೆ ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದೆ, ಮತ್ತು ಬ್ಯಾಂಗ್ಳೂರ್ ಸಿವಿಕ್ ಲೀಡ್ರಾಗಿ ರೆಕಗ್ನೈಸ್ ಆಗಿದ್ದೀನಿ. ಸೊ ನನ್ನ ಕೋರಿಕೆ ಏನಂದರೆ, ನಮಗೆ ಬಂದು ಇರೋ ಫ್ಯಾಕ್ಟ್ ಏನಂದರೆ ಲೋಕಲ್ ಲೀಡರ್ಗಳು ಬೇಕು ನಮಗೆ, ಅಂದರೆ ನಮ್ಮ ಬೆಂಗಳೂರಿಂದ ಆರಿಕೆ ಆಗಿರೋ ಲೀಡರ್ಗಳು ಬೇಕು. ಈಗ ಎಲ್ಲೋ ಒಂದಿಗೆ ಕರಾಲುವಿಂದ ಕೇರಳದಿಂದ ಇದರಿಂದ ಅಲ್ಲಿಂದ ಎಲ್ಲ ಮಾಡ್ತಾರೆ, ಲೋಕಲ್ ಇರಲಿಲ್ಲ. ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೆ ಸಹಾಯ ಮಾಡುವ ಒಂದು ಲೋಕಲ್ ಲೀಡರು, ಅದನ್ನು ಬಂದು ದಲಿತದಿಂದ ಬರೋರು. ನಮಗೆ ದಲಿತರವ್ರಿಗೆ ಯಾವುದು ರೀತಿಯಲ್ಲಿ ನಮ್ಗೆ ಯಾವ್ದು ಸಪೋರ್ಟ್ ಮಾಡಲ್ಲ. ಈಗ ಗೌರ್ಮೆಂಟ್ ಸರ್ಕಾರ ಎಲ್ಲ ಸೌಲಭ್ಯ ಕೊಡ್ತಾ ಇದಂತಾರೆ, ಆದರೆ ಎಂಡ್ ಆಫ್ ದ ಡೇ ನಾವು ಅಲ್ಲಿ ಹೋದ್ರೆ ನಮ್ಗೆ ಯಾವುದು ತಲುಪಿಸೋದಿಲ್ಲ. ಸ್ಟಂಟ್ ಡೈರೆಕ್ಟ್ರು ಮತ್ತು ಆರ್ಟಿಸ್ಟ್ ಪ್ರೊಡ್ಯೂಸರು, ಮತ್ತು ನಮ್ಮ ಕರ್ನಾಟಕ ದಲಿತ ಕ್ರೈಸ್ತ ಕಥೋಲಿಕ ಮತ್ತು ಎಲ್ಲ ಕ್ರೈಸ್ತರ ದಲಿತರ ಪರವಾಗಿ ನನ್ನನ್ನು ಎಮ್ ಎಲ್ ಸಿಗೆ ನಮ್ಮ ಬಿಷಪ್ ಅವರು, ಆರ್ಚ್ ಬಿಷಪ್ ಆದಂತಹ ನಮ್ಮ ರೆವರೆಂಟ್ ಪೀಟರ್ ಮಚಾಡ್ ಅವರು ಆಯ್ಕೆ ಮಾಡಿದ್ದಾರೆ. ಮತ್ತು ಅವರು ರಾಹುಲ್ ಗಾಂಧಿ ಸಾಹೇಬ್ರಿಗೆ, ದಿನೇಶ್ ಗುಂಡೂರಾವ್ ಸಾಹೇಬ್ರಿಗೆ, ಕುಮಾರಸ್ವಾಮಿ ಅವರಿಗೆ, ಮತ್ತು ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಪರಮೇಶ್ವರ್ ಸಾಹೇಬ್ರ ಹತ್ರ ಮಾತಾಡಿದ್ದಾರೆ, ದಿನೇಶ್ ಗುಂಡೂರಾವ್ ಸಾಹೇಬ್ರ ಹತ್ರ ಮಾತಾಡೋಕ್ಕೆ ಎಲ್ಲ ಪ್ರಯತ್ನಗಳು ನಡೆಸ್ತಾ ಇದ್ದೀವಿ. ಹೀಗಾಗಿ ಇವತ್ತು ನಮ್ಮ ಕ್ರೈಸ್ತರು ಎಲ್ಲರೂ ಬಂದು, ಅದು ಎಸ್ಪೆಷಲಿ ದಲಿತ್ ಕ್ರಿಶ್ಚಿಯನ್ಸ್ ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇಂತಾಗಿ ಸುಮಾರು 22 ವರ್ಷಗಳಿಂದ ನಾನು ಕಾಂಗ್ರೆಸ್ಗೆ 15 ವರ್ಷಗಳಿಂದ ಕಾಂಗ್ರೆಸ್ಗೆ ಮೆಂಬರಾಗಿ ಮತ್ತು ಲೀಡರಾಗಿ ಇದ್ದಿದ್ದೀನಿ. 22 ವರ್ಷಗಳಿಂದ ನಾನು ಸಿನಿಮಾ ಸ್ಟಂಟ್ ಡೈರೆಕ್ಟ್ರಾಗಿದ್ದೀನಿ. ಸುಮಾರು 161 ಸಿನಿಮಾಗಳಿಗೆ ನಾನು ಸ್ಟಂಟ್ ಡೈರೆಕ್ಟ್ರಾಗಿ ಮತ್ತು ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ನನ್ನ ಟರ್ಮ್ ಬಂದಿದೆ, ಎಮ್ ಎಲ್ ಸಿ ಆಗೋಕ್ಕೆ ನಮ್ಮ ಜನ ಎಲ್ಲ ನನಗೆ ಮುಂಚೂಣಿಯಲ್ಲಿ ನಿಲ್ಲಿಸಿದ್ದಾರೆ.
ನಾನು ಆ ವೇಟ್ನ ತಗೊಂಡು ನಮ್ಮ ಜನಕ್ಕೆ ಕೆಲಸ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಇವತ್ತು ಮುಂದೆ ಬಂದಿದ್ದೀನಿ. ನಮ್ಮ ಜನ ಎಲ್ಲ ಬಂದು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಜನ ಎಲ್ಲ ಬಂದು ಇಲ್ಲಿ ನಮ್ಮ ಅಯ್ಯ ಜೈನೇಶನ್ ಅವರು ಬಂದಿದ್ದಾರೆ, ಮತ್ತು ಅಯ್ಯ ಸ್ಮಿತ್ ಅವರು ಬಂದಿದ್ದಾರೆ, ನಮ್ಮ ವೆಟ್ರಿ ಸೆಲ್ವನ್ನು ಮತ್ತು ಇನ್ನೂ ಹಲವಾರು ಕ್ರೈಸ್ತ ಮುಖಂಡರುಗಳು ಬಂದು ಇದಕ್ಕೆ ಬೆನ್ನೆಲುಬಾಗಿ ನಿಂತು ನಾವು ಮುಂದೆ ಬರಬೇಕನ್ನೋ ಉದ್ದೇಶದಿಂದ ಮಾತಾಡ್ತಾ ಇದ್ದಾರೆ. ಇದನ್ನು ಸರ್ಕಾರದವರು ಎಲ್ಲ ಪ್ರಮುಖ ರಾಜಕಾರಣಿಗಳೆಲ್ಲರೂ ಪರಿಗಣಿಸಿ ನನಗೊಂದು ಪ್ಲೇಸ್ಮೆಂಟ್ ಮಾಡಿ ನಾನು ಸಹ ಈ ಸೊಸೈಟಿಗೆ ಒಂದು ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಅನುವು ಮಾಡಿಕೊಡಬೇಕು ಅಂತ ನಾನು ಎಲ್ಲರಲ್ಲಿ ಕಳಕಳಿಯಾಗಿ ನನ್ನ ಸರ್ ತಮ್ಮ ಹೆಸರೇಳಿ. ನೋ, ಮೈ ನೇಮ್ ಈಸ್ ರೆವರೆಂಡ್ ಜೈನೇಶನ್. ಐ ಆಮ್ ಫ್ರೆಂಡ್ ಆಫ್ ಯೋನಸ್. ಆ್ಯಕ್ಚುಲಿ ಇಫ್ ಯು ಸೀ ಎಮ್ ಎಲ್ ಸಿ ಸೀಟ್ ಮೈಟ್ ಹವ್ ಬೀನ್ ಫುಲ್ಫಿಲ್ಡ್, ಬಟ್ ದೇರ್ ಇಸ್ ನೋ ಸೀಟ್ ಗಿವನ್ ಫಾರ್ ದಿ ದಲಿತ್ ಬ್ಯಾಕ್ಗ್ರೌಂಡ್. ಸೊ ಈ ಈಸ್ ಕಮಿಂಗ್ ಫ್ರಮ್ ದಿ ಗ್ರಾಸ್ ರೂಟ್ ಲೆವೆಲ್ ಆ್ಯಂಡ್ ಈ ಹ್ಯಾಸ್ ಲಾಟ್ ಆಫ್ ಕಮಿಟ್ಮೆಂಟ್ ಟು ದಿ ಅಪ್ರೆಸ್ಡ್ ಕಮ್ಯುನಿಟಿ, ಪರ್ಟಿಕ್ಯುಲರ್ಲಿ ಟು ದಿ ದಲಿತ್ ಕ್ರಿಶ್ಚಿಯನ್ಸ್. ಸೊ ಇಟ್ಸ್ ಅವರ್ ರಿಕ್ವೆಸ್ಟ್ ಆ್ಯಂಡ್ ವಿ ಸಪೋರ್ಟ್ ಡಾಕ್ಟರ್ ಯೋನಸ್ ಮೇ ಬಿ ಗಿವನ್ ಎಮ್ ಎಲ್ ಸಿ ಸೀಟ್ ಸೊ ದಟ್ ಹಿಸ್ ಪೊಸಿಷನ್ ವಿಲ್ ಹೆಲ್ಪ್ ದಿ ಡೆವಲಪ್ಮೆಂಟ್ ಆಫ್ ದಿ ದಲಿತ್ ಕ್ರಿಶ್ಚಿಯನ್ಸ್. ಥ್ಯಾಂಕ್ ಯು. ಕೆಲಿ, ನಾನು ಲೇಬರ್ ಸೆಲ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಮ್ಮಲ್ಲಿ ಏನು ಮೊದಲ ಕೋರಿಕೆ ಅಂದರೆ, ದಲಿತರಲ್ಲಿ ಯಾರೂ ಲೀಡರ್ಗಳಿಲ್ಲ. ಕ್ರೈಸ್ತರಂದರೆ ಬೇರೆ, ದಲಿತರಂದರೆ ಬೇರೆ ಇಲ್ಲ. ಮೊದಲು ಆದಿಯಿಂದ ಇಲ್ಲಿ ದಲಿತರು ಉಂಟಾಗಿದ್ದಾರೆ. ಅವರು ನಮ್ಮ ಹಿಂದಿನವರು, ಅವರು ಕ್ರೈಸ್ತ ಸಮುದಾಯಕ್ಕೆ ಸೇರಿಕೊಂಡಿರೋದ್ರಿಂದ ದಲಿತ ಕ್ರೈಸ್ತರಂತ ನಾವು ಇಟ್ಕೊಂಡಿದ್ದೀವಿ. ಇವಾಗ ನಾನೊಂದು ಇಂಡಿವಿಜುವಲ್ ಆಗಿ ದಲಿತರಾಗಿ ಹೋಗಿ ಗೌರ್ಮೆಂಟಿಂದ ಸಿಗುವಂಥ ಸಲಹೆಗಳನ್ನ ಕೇಳೋದಾದರೆ ಅವ್ರು ಯಾವುದೂ ರೆಸ್ಪೆಕ್ಟ್ ಕೊಡಲ್ಲ. ನಮಗೆ ಆದಂಥ ಒಂದು ಲೀಡರ್ ಇದ್ದರೆ ನಾವು ಇವರನ್ನು ಕೇಳ್ಬೋದು. ಬೇರೆ ಕಮ್ಯುನಿಟಿ ಕಡೆಯಿಂದ ಲೀಡರ್ಸ್ ಇರ್ತಾರೆ, ಅವ್ರ ಕಡೆ ಹೋಗಿ ನಾವು ಮನವಿ ಮಾಡ್ಕೊತೀವಿ, ಈ ಥರ ನಮಗೆ ಫೆಸಿಲಿಟೀಸ್ ಇದೆ ಅದನ್ನು ಕೊಡಿ ಅಂತ. ಆದರೆ ಅವರು ಅದನ್ನು ಕರ್ನಾಟಕ ದಲಿತ ಕತ್ತೋಲಿಕ ಕ್ರೈಸ್ತ ರಕ್ಷಣೆ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ನಮ್ಮ ಜನಗಳು ದಲಿತ ಕ್ರೈಸ್ತರು ಹಲವಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಿದ್ದೇವೆ. ನಮಗೆ ಸರ್ಕಾರಗಳು ಕೊಡುವ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ. ನಮಗೆ ಸಿಗಬೇಕಂತ ನಾವು ಹೋರಾಟ ಮಾಡಬೇಕಂತ ಇದ್ದೇವೆ. ಅದು ಹೋರಾಟ ಅದು ನಿಮ್ಮ ಮೂಲಕ ಮಾಡೋದು, ನಮಗೆ ಹೆಚ್ಚಿನ ಬೆಂಬಲ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ ನಿಮ್ಮ ಮೂಲಕವಾಗಿ ನಾವು ಕೇಳ್ತಾ ಇದ್ದೇವೆ. ನಮ್ಮ ಸ್ನೇಹಿತರಾದ ಡಾಕ್ಟರ್ ಯೂನಸ್ ಜೋನ್ಸ್ರವರು ಆರ್ಟಿಸ್ಟಾಗಿ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ವರ್ಕ್ ಮಾಡಿದ್ದಾರೆ, ಹಾಗೂ ದಲಿತ ಕ್ರಿಶ್ಚಿಯನಾಗಿರೋದ್ರಿಂದ ಇವರಿಗೆ ಒಂದು ಎಮ್ ಎಲ್ ಸಿ ಪೋಸ್ಟ್ ಕೊಟ್ಟು ನಮ್ಮ ಜನಗಳಿಗೆ ಏನೇನು ಬೇಕೋ ಆ ಸವಲತ್ತುಗಳು ನಾವು ಇವ್ರ ಮೂಲಕವಾಗಿ ಪಡ್ಕೊಳ್ಬೇಕಾಗಿಂತ ನಮ್ಮ ಒಂದು ಅಭಿಪ್ರಾಯ. ಅದು ನೀವು ನಮಗೆ ಸಪೋರ್ಟ್ ಮಾಡಿ ನಮಗೆ ನಿಮ್ಮ ಮೂಲಕ ನಮಗೆ